ನಮಸ್ಕಾರ ಎಲ್ಲರಿಗೂ ತರಂಗಂ ಕಿಚನ್ಗೆ ಸ್ವಾಗತ ನಾವಿವತ್ತು ಸುಲಭವಾಗಿ ಒಂದು ಬೇಳೆ ರಸ ಅಥವಾ ಕಟ್ಟು ಸಾರು ಹೇಗೆ ಮಾಡೋದು ಅಂತ ನೋಡೋಣ ಇದು ಬ್ಯಾಚುಲರ್ಸ್ಗೆ ಈಸಿಯಾಗಿ ಮಾಡ್ಬೋದು ಅಂತ ಒಂದು ಸಾರು ಇದಕ್ಕೆ ಬೇಕಾಗುವ ಸಾಮಗ್ರಿಗಳು ತೊಗರಿಬೇಳೆ ಒಂದು ಕಾಲು ಕಪ್ ತೊಗೊಂಡಿದ್ದೀನಿ ಒಂದು ಸಣ್ಣ ಉಂಡೆಯಷ್ಟು ಹುಣಸೆ ಹುಳಿ ಮತ್ತು ಹಸಿಮೆಣಸು ಮೂರರಿಂದ ನಾಲ್ಕು ಕಟ್ ಮಾಡಿಟ್ಕೊಂಡಿದ್ದು ಕರಿಬೇವಿನ ಸೊಪ್ಪು ಶುಂಠಿ ಒಂದು ಕಾಲು ಟೀ ಸ್ಪೂನು ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದು ಮತ್ತು ಜೀರಿಗೆ ಒಂದು ಕಾಲು ಟೀ ಸ್ಪೂನು ಮತ್ತು ಒಂದು ಸಣ್ಣ ಪೀಸು ನಿಂಬೆಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಕೊಳ್ಬೇಕು ಈಗ ಒಂದು ಕುಕ್ಕರ್ನಲ್ಲಿ ತೊಗರಿಬೇಳೆ ಚೆನ್ನಾಗಿ ತೊಳೆದು ಹಾಕ್ಕೊಳ್ಬೇಕು ಅದಕ್ಕೆ ಬೇಯೋಕ್ಕೆ ಅಗತ್ಯವಾದಷ್ಟು ನೀರು ಹಾಕ್ಕೊಂಡು ಬೇಳೆಕ್ಕಿಂತ ಮೇಲೆ ಇರಬೇಕು ನೀರು ಯಾವಾಗಲೂ ಅದಕ್ಕೆ ಒಂದು ಕಾಲು ಟೀ ಸ್ಪೂನು ಅರಿಶಿನ ಪೌಡರ್ ಹಾಕ್ಕೊಳ್ಳಿ ಮತ್ತು ಇದನ್ನು ಮುಚ್ಚಿ ಒಂದು ಮೂರರಿಂದ ನಾಲ್ಕು ವಿಸಿಲು ಸೀಟಿ ಬರೆಸೋಣ ನೋಡಿ ಚೆನ್ನಾಗಿ ಬೇಯಬೇಕು ಇಷ್ಟು ಸ್ಮೂತಾಗಿ ಫೈನಾಗಿ ಬೇಯಬೇಕು ಇಷ್ಟು ಬೆಂದಿಲ್ಲ ಅಂತ ಅಂದರೆ ಒಂದು ಚಿಕ್ಕ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಒಮ್ಮೆ ಗ್ರೈಂಡ್ ಮಾಡಿಕೊಂಡ್ರೆ ಸಾಕು ಪೇಸ್ಟ್ ರೀತಿ ಆಗಬೇಕಷ್ಟೇ ಬೇಳೆ ಬೇಯಿಸಿದ ನಂತರ ಒಂದು ಪಾತ್ರೆಯನ್ನು ಬಿಸಿ ಮಾಡಲಿಕ್ಕಿಡಿ ಒಂದು ಬಿಸಿಯಾದ ಮೇಲೆ ನಾನು ಒಂದು ಎರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತೀನಿ ತುಪ್ಪ ಇಷ್ಟ ಇಲ್ಲಾದರೆ ಬೇರೆ ಆಯಿಲ್ ಹಾಕ್ಕೊಳ್ಬೋದು ತುಪ್ಪ ಒಂದು ಒಳ್ಳೆ ಟೇಸ್ಟ್ ಕೊಡುತ್ತೆ ಅದಕ್ಕೆ ನಾನು ಇಲ್ಲಿ ತುಪ್ಪ ತಗೊಂಡಿದ್ದೀನಿ ಮತ್ತು ಅದಕ್ಕೆ ಕಾಲು ಟೀ ಸ್ಪೂನು ಜೀರಿಗೆ ಹಾಕ್ಕೊಳ್ಳೋಣ ಮತ್ತು ಶುಂಠಿ ಕಾಲು ಟೀ ಸ್ಪೂನು ಚಿಕ್ಕದಾಗಿ ಹೆಚ್ಕೊಂಡಿದ್ದು ಹಸಿಮೆಣಸು ಮೂರರಿಂದ ನಾಲ್ಕು ಕರಿಬೇವಿನ ಸೊಪ್ಪು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಮೀಡಿಯಂ ಫ್ಲೇಮಲ್ಲಿ ಇಟ್ಟು ಫ್ರೈ ಮಾಡ್ಕೊಳ್ಬೇಕು ಈಗ ಅದಕ್ಕೆ ನಾನು ಸ್ವಲ್ಪ ಹಿಂಗ್ ಹಾಕ್ತಾ ಇದ್ದೀನಿ ಒಂದು ಕಾಲು ಟೀ ಸ್ಪೂನು ಹಿಂಗ್ ಪುಡಿ ಹಾಕ್ಕೊಳ್ಳಿ ಮತ್ತೊಮ್ಮೆ ಫ್ರೈ ಮಾಡ್ಕೊಳ್ಳಿ ಈಗ ಒಂದು ಕಾಲು ಟೀ ಸ್ಪೂನು ಹಳದಿ ಪೌಡರ್ ಹಾಕ್ಕೊಳ್ತಿದ್ದೀನಿ ಅದು ಸಹ ಮಿಕ್ಸ್ ಮಾಡ್ಕೊಳ್ಳಿ ಈಗ ಹುಣಸೆ ಹುಳಿ ನೀರನ್ನು ಚೆನ್ನಾಗಿ ಒಂದು ಕಾಲು ಕಪ್ ನೀರು ಹಾಕ್ಕೊಂಡು ಅದನ್ನು ನೀರನ್ನು ತಗೊಳ್ಳಿ ಹುಣಸೆ ಹುಳಿ ನೀರನ್ನು ಹಾಕ್ಕೊಳ್ಳಿ ಈಗ ಅದೊಂದು ಚೆನ್ನಾಗಿ ಕುದಿ ಬರಬೇಕು ಈಗ ಕುದ್ದಿದೆ ಈಗ ಇದಕ್ಕೆ ಅಗತ್ಯವಾದ ನೀರು ಹಾಕ್ಕೊಳ್ಬೇಕು ಎಷ್ಟು ರಸ ಬೇಕೋ ಅಷ್ಟು ನಾನೀಗ ಒಂದು ಗ್ಲಾಸು ನೀರು ಹಾಕ್ಕೊಂಡಿದ್ದೀನಿ ಈಗ ಚೆನ್ನಾಗಿ ಕುದಿಬೇಕದು ಕುದಿಲಿಕ್ಕೆ ಬಿಡಿ ಸ್ವಲ್ಪ ಉಪ್ಪು ಸಹ ಹಾಕ್ಕೊಂಡು ಅಗತ್ಯವಾದ ಉಪ್ಪು ಹಾಕ್ಕೊಂಡು ಕುದಿಲಿಕ್ಕೆ ಬಿಡಬೇಕು ನೋಡಿ ಕುದ್ದಿದೆ ಚೆನ್ನಾಗಿ ಕುದಿ ಬಂದಮೇಲೆ ಈಗ ನಾನು ಬೇಯಿಸಿದ ತೊಗರಿಬೇಳೆ ಚೆನ್ನಾಗಿ ಫೈನಾಗಿ ಸ್ಮೂತಾಗಿ ಪೇಸ್ಟ್ ರೀತಿಯಲ್ಲಾಗಿರುವಂಥ ತೊಗರಿಬೇಳೆ ಸ್ವಲ್ಪ ನೀರು ಸಹ ಮಿಕ್ಸ್ ಮಾಡಿ ಹಾಕ್ಕೊಳ್ತಿದ್ದೀನಿ ಇನ್ನದು ಚೆನ್ನಾಗಿ ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದ್ದಿದೆ ಈಗ ಉಪ್ಪು ಹುಳಿ ಎಲ್ಲ ಟೇಸ್ಟ್ ನೋಡ್ಕೊಳ್ಬೇಕು ನಂತರ ಅದರಲ್ಲಿ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡಿದ್ದು ಹಾಕ್ಕೊಳ್ಳಿ ಈಗ ಆ ಸಣ್ಣ ಒಂದು ಪೀಸು ನಿಂಬೆ ರಸ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಟೇಬಲ್ ಸ್ಪೂನಷ್ಟು
ಹುಳಿ ಎಲ್ಲ ಚೆಕ್ ಮಾಡಿಕೊಂಡು ಉಪ್ಪು ಚೆಕ್ ಮಾಡಿಕೊಂಡ್ರೆ ಒಳ್ಳೆ ಟೇಸ್ಟಿಯಾದ ಬೇಳೆ ರಸ ತಯಾರಾಗಿದೆ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡಬೇಕು. ಇಷ್ಟ ಆದರೆ ಸಬ್ಸ್ಕ್ರೈಬು ಲೈಕು ಮಾಡಲಿ ಮರಿಬೇಡಿ. ಥ್ಯಾಂಕ್ ಯು.